ಎಲ್ಲರಿಗೂ ನಮಸ್ಕಾರ. ನಾನು ಮಹೇಂದ್ರ ಕುಮಾರ್ ಪಲ್ಗುಣಿ ಅಂತ. ನಾನಿವತ್ತು ದೀಪಾವಳಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ದೀಪಾವಳಿ ಹಬ್ಬ 16ನೇ ತಾರೀಕು ಪ್ರಾರಂಭ ಆಗುತ್ತೆ. ಈ ದೀಪಾವಳಿ ಸಂದರ್ಭದಲ್ಲಿ ರಾಜ್ಯದ ಯುವ ಜನಾಂಗ, ಯುವಕರು, ಮಕ್ಕಳು ಪಟಾಕಿಯ ಬದಲಾಗಿ ದೀಪಗಳನ್ನು ಹಚ್ಚಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕಾರಣ ಏನಂದ್ರೆ, ಈ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹಚ್ಚೋದ್ರಿಂದ ಎಷ್ಟೋ ಮನೆಯ ಮಕ್ಕಳ ಕಣ್ಣುಗಳನ್ನು ಕಳ್ಕೊಂಡಿದ್ದಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಆಗಿದೆ. ಆದರೂ ಕೂಡ ಪಟಾಕಿಯನ್ನು ಹಚ್ಚೋದನ್ನು ಯಾರೂ ಬಿಡ್ತಾ ಇಲ್ಲ. ಹಬ್ಬದ ಆಚರಣೆ ಸಂದರ್ಭದಲ್ಲಿ ದೀಪಗಳನ್ನು ಹಚ್ಚಿ ನಿಮ್ಮ ಶಕ್ತಿ ಇದ್ರೆ ಮನೆಯ ಸುತ್ತ ಹಚ್ಚಬಹುದು, ಹಣತೆಗಳನ್ನು ಹಚ್ಚಬಹುದು. ಈ ಪಟಾಕಿಗಳನ್ನು ಹಚ್ಚೋದ್ರಿಂದ ಹೃದ್ರೋಗಿಗಳಿಗೆ, ಪಶುಗಳಿಗೆ, ನೋಡಿ ಈಗ ಹಕ್ಕಿ ಇದೆಯಲ್ಲ ಪಕ್ಷಿ, ಅದು ನೀವು ಪಟಾಕಿ ಸೌಂಡ್ ಕೇಳಿದರೆ ಅದು ಆ ಸ್ಥಾನವನ್ನು ಬಿಟ್ಟು ಓಡೋಗುತ್ತೆ, ಅದು ಹಾರೋಗುತ್ತೆ. ಅದಕ್ಕೆ ಪಟಾಕಿ ಸೌಂಡ್ ಆಗಲ್ಲ, ಪಕ್ಷಿಗಳಿಗಾಗಲ್ಲ. ಹಸುಗಳು, ಪಶುಗಳಂತ ಏನಿದ್ದಾವೆ ಅವಕ್ಕೆ ಸೌಂಡ್ ಆಗಲ್ಲ. ಬೇಕಾದ್ರೆ ನೀವಲ್ಲಿ ಪಟಾಕಿ ಹಚ್ಚಿ ನೋಡಿ. ಅದು ಅಲ್ಲದೆ ವೃದ್ಧರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಹೃದಯದಲ್ಲಿ ದುರ್ಬಲತೆ ಇರೋರಿಗೆ ಇದು ಭಾರಿ ಗಂಭೀರ ಅಂದರೆ ಕೆಟ್ಟ ಪರಿಣಾಮ ಬೀರ್ತದೆ. ಆದ್ದರಿಂದ ನಾನು ರಾಜ್ಯದ ಜನತೆಯಲ್ಲಿ ಏನು ಮನವಿ ಮಾಡ್ತೀನಿ ಅಂದರೆ, ದಯವಿಟ್ಟು ಪಟಾಕಿ ಬದಲಿಗೆ ದೀಪಗಳನ್ನು ಹಚ್ಚಿ ಭಗವಂತನ ಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪಟಾಕಿ ಹಚ್ಚೋದ್ರಿಂದ ವಾಯುಮಾಲಿನ್ಯ ಆಗುತ್ತೆ, ಜೊತೆಗೆ ವಾಯುಮಾಲಿನ್ಯ ಮಾತ್ರ ಅಲ್ಲ, ಅಶಬ್ದ ಮಾಲಿನ್ಯ ಆಗುತ್ತೆ. ಅದು ಅಲ್ಲದೆ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ರಸ್ತೆಯಲ್ಲೆಲ್ಲ ತುಂಬ ಪಟಾಕಿಗಳನ್ನ ಹೊಡಿತಾರೆ, ಅಲ್ಲಿ ಓಡಾಡೋಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ. ಅಲ್ಲೇ ಕಾರ್ ನಿಲ್ಲಿಸಿರ್ತಾರೆ ರಸ್ತೆಯಲ್ಲಿ, ಕಾರ್ನ ಪಾರ್ಕಿಂಗ್ ಮಾಡಿರ್ತಾರೆ, ಅಲ್ಲೇ ಹೊಡಿತಾರೆ. ಎಷ್ಟೋ ಕಾರ್ಗಳಿಗೆ ಡ್ಯಾಮೇಜ್ ಆಗಿದೆ. ಅದು ಅಲ್ಲದೆ ನಾರ್ತಿಂದ ಬರ್ತಾರಲ್ಲ ಈ ಹುಡುಗರು, ಈ ಕಾಲೇಜ್ ಹುಡುಗರು, ಅವರು ತುಂಬ ಪ್ರಾಬ್ಲಮ್ ಮಾಡ್ತಾರೆ. ರಾತ್ರಿ ಎಲ್ಲ ಹೋದ ವರ್ಷ ಪಟಾಕಿಗಳನ್ನು ಹೊಡಿತಾ ಇದ್ರು. ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ದೀಪಗಳನ್ನು ಹಚ್ಚಿ ಭಗವಂತನ ಸ್ಮರಣೆ ಮಾಡಿ ಹಬ್ಬ ಮಾಡಿ, ತಳಿರು ತೋರಣಗಳನ್ನು ಕಟ್ಟಿ ಈ ಪಟಾಕಿಯನ್ನು ಕಡಿಮೆ ಮಾಡಿ ಅಂತ ನಾನು ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.